हाय फ्रेंड्स नमस्कार तुळुनाड अडिगे चानल गे निमगे स्वागत सुस्वागत फ्रेंड्स इवत्तु नावोंदु ओळ्ळे माडि पॉम्प्लेट पॉम्प्लेट मीनिन ओंदु अंद्रे मांजी मीनिन ओंदु गसियन्नु माडुव मांजी मीनिन गसि बहळ ओळ्ळेदागुत्तदे मांजी मीनु मांसव इदरल्लि ಈ ಮಾಂಜಿ ಮೀನು ಒಳ್ಳೆ ಹಲ್ವಾದ ರೀತಿ ಇರ್ತದೆ ಇದನ್ನು ನಾವಿದ್ದು ಒಳ್ಳೆ ಮಾಡಿದ್ದು ಗಸಿ ಮಾಡುವ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮಾಂಜಿ ಮೀನನ್ನು ತಗೊಂಡಿದ್ದೀವಿ ನಾವು ಅರ್ಧ ಕೆ ಜಿ ಉಂಟು ಇದರಲ್ಲಿ ಕಪ್ಪು ಮಾಂಜಿ ಆನಂತರ ಅದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೇವೆ ನಂತರ ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿ ಇದೆ ಒಂದು ಜಾಸ್ತಿ ಮೆಣಸು ಹಾಕ್ಲಿಕ್ಕಿಲ್ಲ ಇದಕ್ಕೆ ಒಂದು ಆದರೂ ಒಂದು 15-12 ಮೆಣಸು ಇದೆ ಬ್ಯಾಡಿಗೆ ಮೆಣಸು ನಂತರ ಒಂದು ಎರಡು ಹಿಡಿಯಷ್ಟು ತೆಂಗಿನಕಾಯಿ ಇದೆ ಒಂದು ಸ್ವಲ್ಪ ಹಳದಿ ಹುಳಿ ನಂತರ ಇಲ್ಲಿ ಶುಂಠಿಯನ್ನು ಒಳ್ಳೆ ಮಾಡಿ ಕೊಚ್ಚಿಟ್ಟಿದ್ದೇವೆ ನಂತರ ಒಂದು ಅರ್ಧ ತುಂಡಿನಷ್ಟು ನಮ್ಮ ಈರುಳ್ಳಿ ಇದೆ ಒಂದು ನಾಲ್ಕು ಕಾಯಿಮೆಣಸು ಇದೆ ನಾಲ್ಕು ಕಾಯಿಮೆಣಸು ಇದೆ ಆನಂತರ ಇಲ್ಲಿ ಮಸಾಲೆಯಲ್ಲಿ ಒಂದು ಅರ್ಧ ಚಮಚಷ್ಟು ಜೀರಿಗೆ ಒಂದೂವರೆ ಚಮಚ ಕೊತ್ತಂಬರಿ ಒಂದು ಅರ್ಧ ಚಮಚ ಕಾಳುಮೆಣಸು ಒಂದು ಸ್ವಲ್ಪ ಒಂದು ಕಾಲು ಚಮಚಕ್ಕಿಂತಲೂ ಒಂದು ಸ್ವಲ್ಪ ಓಮ ಅಷ್ಟೇ ಪ್ರಮಾಣದಲ್ಲಿ ಇಲ್ಲಿ ಮೆಂತೆ ಕೂಡ ತಗೊಂಡಿದ್ದೀವಿ ಇದಿಷ್ಟೇ ಮಸಾಲೆ ಬೇಕಾಗಿರೋದು ನಂತರ ಇಲ್ಲಿ ಒಂದು ಕರಿಬೇವಿನ ಸೊಪ್ಪು ಇದನ್ನು ಆ್ಯಡ್ ಮಾಡುವ ಓಕೆ ಓಕೆ ಇದನ್ನು ಯಾವ ರೀತಿ ಮಾಡೋದಂತ ನೋಡುವ ಇಲ್ಲಿ ಒಂದು ಬಾಣಲೆ ತಗೊಂಡು ಅದಕ್ಕೆ ಒಂದು 2-3 ಚಮಚ ಅಷ್ಟು ತೆಂಗಿನೆಣ್ಣೆಯನ್ನು ಹಾಕುವ ಫ್ರೆಂಡ್ಸ್ ತೆಂಗಿನೆಣ್ಣೆ ಹಾಕಿದ ನಂತರ ನಾವೊಂದು ಇಲ್ಲಿ ತಗೊಂಡಿರುವಂಥ ಮೆಣಸನ್ನು ಅದಕ್ಕೆ ಹಾಕುವ ಮೆಣಸನ್ನು ಹಾಕಿ ಒಳ್ಳೆ ಮಾಡಿ ಹುರಿಯುವ ತೆಂಗಿನೆಣ್ಣೆಯಲ್ಲಿ ಹುರಿದ್ರಿಂದ ಒಳ್ಳೆ ಕ್ರಿಸ್ಪಿ ಆಗುತ್ತೆ ಮೆಣಸು ಒಳ್ಳೆ ಮಾಡಿ ಹುರಿಯುವ ಸ್ವಲ್ಪ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಿ ಯಾಕಂದರೆ ಒಂದೇ ಸವನೆ ಕರಟಿ ಹೋಗುವಂಥ ಒಂದು ಸಂಭವ ಇರುತ್ತದೆ ಅದಕ್ಕೋಸ್ಕರ ಇನ್ನು ನಾವು ತಗೊಂಡಿರುವ ಬೇವಿನ ಸೊಪ್ಪನ್ನು ಹಾಕು ಅದಕ್ಕೆ ಬೇವಿನ ಸೊಪ್ಪನ್ನು ಹಾಕಿದ ನಂತರ ಇಲ್ಲಿ ನಾವು ತಗೊಂಡಿರುವಂಥ ಎಲ್ಲ ಮಸಾಲೆ ಅಂದರೆ ಕೊತ್ತಂಬರಿ ಇರ್ಬೋದು ಸಾಸಿವೆ ಇರ್ಬೋದು ಓಮ ಇರ್ಬೋದು ಮೆಂತೆ ಆನಂತರ ಕಾಳು ಮೆಣಸನ್ನು ತಗೊಂಡಿದ್ದೆವು ಅದನ್ನೆಲ್ಲ ಇದಕ್ಕೆ ಹಾಕಿ ಒಟ್ಟಿಗೆ ಹುರಿಯೋಣ ಓಕೆ ಫ್ರೆಂಡ್ಸ್ ನಾವಿಲ್ಲಿ ಹುರಿದಾಗಿದೆ ಇದನ್ನು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡೋ ನಾವು ಈಗ ನಾವು ಎರಡನೇ ಸರ್ತಿ ತೆಂಗಿನಕಾಯಿಯನ್ನು ನಾವು ಹುರಿಯುವ ಇಲ್ಲಿ ಒಳ್ಳೆ ಮಾಡಿ ನಾವು ತಗೊಂಡಿರುವಂಥ ತೆಂಗಿನಕಾಯಿ ಮತ್ತು ನಮ್ಮ ಅರಿಶಿನ ಹುಡಿ ಏನಿದೆಯೋ ಅದನ್ನು ಒಳ್ಳೆ ಮಾಡಿ ಫ್ರೈ ಮಾಡುವ ತೆಂಗಿನಕಾಯಿ ಹುರಿಯೋದ್ರಿಂದ ಭಾಳ ಒಳ್ಳೆಯದಾಗುತ್ತೆ ಯಾಕಂದರೆ ಅದರ ಒಂದು ಎಣ್ಣೆಯ ಅಂಶವನ್ನು ಬಿಡುತ್ತದು ಓಕೆ ಫ್ರೆಂಡ್ಸ್ ಅದೇ ರೀತಿ ನಾವು ತಗೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಆನಂತರ ಹುಳಿ ಒಂದಿಷ್ಟು ಹುಳಿ ಅಂತ ತಗೊಂಡಿದ್ದೀವಲ್ಲ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡುವ ನಂತರ ಹುರಿದಾಗಿದೆ ತೆಂಗಿನಕಾಯಿ ಅದನ್ನು ಕೂಡ ಇಲ್ಲಿ ಮಿಕ್ಸರ್ ಜಾರಿಗೆ ಶಿಫ್ಟ್ ಮಾಡುವ ತೆಂಗಿನಕಾಯಿ ಹುರಿದಾಕೋದ್ರಿಂದ ಅದೇ ನಾನು ಹೇಳಿದ ಹಾಗೆ ಒಳ್ಳೆ ಪರಿಮಳ ಆಗುತ್ತೆ ಫ್ರೆಂಡ್ಸ್ ಮಿಕ್ಸರ್ ಜಾರಿನ ಬಾಯಿ ಮುಚ್ಚಳವನ್ನು ಹಾಕಿ ಇದನ್ನು ಒಳ್ಳೆ ಮಾಡಿ ಓಕೆ ಫ್ರೆಂಡ್ಸ್ ಈ ರೀತಿ ನುಣ್ಣಗೆ ಮಸಾಲೆ ಮಾಡಿಟ್ಟಿದ್ದೇವೆ ಈಗ ಇದನ್ನು ಒಂದು ಮಣ್ಣಿನ ಬಿಸಲೆಗೆ ಟ್ರಾನ್ಸ್ಫರ್ ಮಾಡುವ ಮಣ್ಣಿನ ಪಾತ್ರೆ ನಾವು ಬಿಸಲೆ ಅಂತ ಹೇಳ್ತೇವೆ ಇಲ್ಲಿ ತುಳುನಾಡಲ್ಲೆಲ್ಲ ಇದನ್ನು ಈ ಮಣ್ಣಿನ ಪಾತ್ರೆಗೆ ಹಾಕಿ ಇದರಲ್ಲಿ ಪದಾರ್ಥ ಮಾಡೋದ್ರಿಂದ ಭಾಳ ರುಚಿಯಾಗುತ್ತೆ ಪದಾರ್ಥ ಮತ್ತು ಒಂದು ಟ್ರೆಡಿಷನಲ್ ಶೈಲಿಯ ಒಂದು ಪದಾರ್ಥ ಆಗುತ್ತೆ ಇದು ಈಗ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಕೂಡ ಇಲ್ಲಿ ಆ್ಯಡ್ ಮಾಡುವ ಫ್ರೆಂಡ್ಸ್ ಅದೇ ರೀತಿ ನಾವು ತಗೊಂಡಿರುವಂಥ ಕಾಯಿಮೆಣಸು ಈರುಳ್ಳಿ ಶುಂಠಿ ಇವೆರಡನ್ನು ಈ ಮೂರನ್ನು ಇದಕ್ಕೆ ಹಾಕುವ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕೋದಾದರೆ ಹಾಕ್ಬೋದು ನಾವು ಕೂಡ ಸ್ವಲ್ಪ ಸಾರಾಗ್ತದೆ ಒಳ್ಳೆ ಒಂದು ಸಾರಿ ಕುದಿ ಬರಬೇಕಿದು ಆನಂತರ ನಾವು ಮೀನನ್ನು ಆ್ಯಡ್ ಮಾಡುವ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕುವ ಇಲ್ಲಿ ಒಂದು ಚಮಚಷ್ಟು ಉಪ್ಪನ್ನು ಹಾಕಿ ಒಂದು ಬಾಯಿ ಮುಚ್ಚಳ ಹಾಕಿ ಒಳ್ಳೆ ಮಾಡಿ ಬೇಯಿಸುವ ಒಂದು ಕುದಿ ಬಂದ ನಂತರ ನಾವು ಇದಕ್ಕೆ ಮೀನನ್ನು ಆ್ಯಡ್ ಮಾಡುವ ಓಕೆ ಫ್ರೆಂಡ್ಸ್ ಇಲ್ಲಿ ನಮ್ಮ ನಾವು ಇದು ಮಸಾಲೆ ಕುದಿ ಬಂದಿದೆ ಈಗ ಇದಕ್ಕೆ
ಒಂದೊಂದೇ ಮೀನಿನ ಪೀಸನ್ನು ಆ್ಯಡ್ ಮಾಡುವ ನಾವು. ಎಲ್ಲ ಒಂದೊಂದು ಮೀನಿನ ಪೀಸನ್ನು ಇದಕ್ಕೆ ಹಾಕುವ. ಹಾಕಿದ ನಂತರ ಇನ್ನೊಂದು ಸ್ವಲ್ಪ ಬೇಯಬೇಕು. ಬೆಂದ ನಂತರ ತೆಗೆಯುವ. ಅಲ್ಲಿಗೆ ನಮ್ಮ ಪದಾರ್ಥ ರೆಡಿಯಾಗಿದೆ. ಬಾಯಿ ಮುಚ್ಚಳ ಹಾಕಿ ಬೇಯಿಸುವ. ಯಸ್ ಫ್ರೆಂಡ್ಸ್, ನಮ್ಮ ಪಾಂಪ್ಲೆಟ್ ಮೀನಿನ ಪದಾರ್ಥ ಸೂಪರ್ ಆಗಿದೆ. ಒಳ್ಳೆ ಬಂದಿದೆ, ನೀವು ನೋಡ್ಬೋದು ಇಲ್ಲಿ ಒಳ್ಳೆ ಬೆಂದಿದೆ ಪಾಂಪ್ಲೆಟ್ ಮೀನು. ಭಾಳ ಒಂದು ರುಚಿಕರವಾದ ಮೀನಿದು. ಇದರ ಒಂದು ಗಶಿ ಒಳ್ಳೆ ರೀತಿ ಬಂದಿದೆ. ಫ್ರೆಂಡ್ಸ್, ನಮ್ಮ ಪಾಪ್ಲೇಟ್ ಮೀನಿನ ಪದಾರ್ಥ ಭಾಳ ಒಳ್ಳೆ ರೀತಿ ಬಂದಿದೆ. ನೀವು ನೋಡ್ಬೋದು ಇಲ್ಲಿ ಫಸ್ಟ್ ಕ್ಲಾಸ್ ಆಗಿಬಿಟ್ಟಿದೆ. ನಮ್ಮ ಒಂದು ಕಪ್ಪು ಪಾಪ್ಲೇಟ್, ಕಪ್ಪು ಮಾಂಜಿಯ ಪದಾರ್ಥ. ಇದಕ್ಕೆ ಹಾಕಿರುವಂಥ ಒಂದು ಇಂಗ್ರೀಡಿಯೆಂಟ್ಸನ್ನು ನೀವು ಕೂಡ ಉಪಯೋಗಿಸಿ ಇದೇ ರೀತಿಯ ಒಂದು ಒಳ್ಳೆ ರೆಸಿಪಿಯನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಒಂದು ಮಾಂಜಿ ಪದಾರ್ಥ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಓಕೆ, ಅದೇ ರೀತಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇದೇ ರೀತಿಯ ಒಳ್ಳೆ ಒಳ್ಳೆ ರೆಸಿಪಿಗಳೊಂದಿಗೆ ಮುಂದಿನ ದಿನಗಳಲ್ಲಿ ಕೂಡ ಬರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.